ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಭವ್. ಹೇಗಿದ್ದೀರಾ? ಎಲ್ಲರೂ ಪ್ರಾಫಿಟ್ ಮಾಡಿದಿರ ಲಾಸ್ಟ್ ವೀಕ್ ಅಲ್ಲಿ, ಸೊ ವೀಕೆಂಡ್ ಎಲ್ಲರೂ ಎಂಜಾಯ್ ಮಾಡಿರ್ತೀರ ಅಂತ ಅನ್ಸುತ್ತೆ. ನೆಕ್ಸ್ಟ್ ವೀಕ್ ಮಾರ್ಕೆಟ್ ಹೆಂಗಿರುತ್ತೆ, ನಾಳೆ ಮಾರ್ಕೆಟ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಓಕೆ, ಸೊ ಮಾರ್ಕೆಟ್ ನಾಳೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುತ್ತಾ ಇಲ್ಲ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುತ್ತಾ? ಮಾರ್ಕೆಟ್ ನಿಫ್ಟಿ ಬಂದು ಬಾಟಮ್ ಔಟ್ ಆಗಿದೆಯಾ? ಒಬ್ಬೊಬ್ರು ಕೇಳ್ತಾರೆ, ಸರ್ ನಿಫ್ಟಿ ಅಷ್ಟೇ ಬಾಟಮ್ ಔಟ್ ಆಗಿದೆ, ತಿರ್ಗಾ ಇಲ್ಲಿಂದ ಮೇಲ್ಗಡೆ ಹೋಗಕ್ಕೆ ಚಾನ್ಸಸ್ ಇದೆ ಅಂತಾನು ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಏನಾಗತ್ತೆ ಅಂದ್ರೆ, ಇವತ್ತು ತಮಿಳೈನಲ್ಲಿನೂ ಹಾಕಿದಾನೆ ಸ್ಟಾಕ್ ಫ್ಲೇಷನ್, ಮಾರ್ಕೆಟ್ ಅಲ್ಲಿ ಈಗ ಸ್ಟಾಕ್ ಫ್ಲೇಷನ್ ಅಂತ. ಸೊ ಎಲ್ರಿಗೂ ಇನ್ಫ್ಲೇಷನ್ ಬಗ್ಗೆ ಗೊತ್ತು, ಅದನ್ನ ಅಪೋಸಿಟ್ ಬಂದು ಡಿಫ್ಲೇಷನ್. ಸೊ ಸ್ಟಾಕ್ ಫ್ಲೇಷನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ, ನಾನು ಬೇಕಾದ್ರೆ ಅದಕ್ಕೆ ಒಂದು ಸೆಪರೇಟ್ ವಿಡಿಯೋದಲ್ಲಿ ಸ್ಟಾಕ್ ಫ್ಲೇಷನ್ ಬಗ್ಗೆ, ಇನ್ಫ್ಲೇಷನ್ ಸ್ಟಾಕ್ ಫ್ಲೇಷನ್ ಬಗ್ಗೆ ಮಾತಾಡ್ತೀನಿ. ಓಕೆ, ಸೊ ಈಗ ಮಾರ್ಕೆಟ್ ಬಂದು ಒಂದು ಸೈಡ್ ವೇಸ್ ಕನ್ಸಾಲಿಡೇಷನ್ ಅಲ್ಲಿ ಹೋಗ್ತಾ ಇರುತ್ತೆ ಅಂತ ನಾನು ಕಂಟಿನ್ಯೂಸ್ ಆಗಿ ಒಂದು ಲಾಸ್ಟ್ 1 or 2 months ಅಂತ ಹೇಳ್ತಾ ಇದ್ದೀನಿ. ಸೊ ಹಂಗೆ ಮಾರ್ಕೆಟ್ ಗೆ ಹೋಗ್ತಾ ಇದೆ. ಸೊ ಒಂದು ಮಾರ್ಕೆಟ್ ವೀಕ್ ಡೌನ್ ಟ್ರೆಂಡ್ ಅಲ್ಲಿ ಹೋಗುತ್ತೆ, ಕನ್ಸಾಲಿಡೇಷನ್ ಅಂದ್ ಸೈಡ್ ವೇಸ್ ಮೂವ್ಮೆಂಟ್ ಅಲ್ಲಿ ಸ್ಲೋ ಆಗಿ ಕೆಳಗಡೆ ಬರುತ್ತಾ ಇರುತ್ತೆ. ಸೊ ಈಗ ನೀವು ನೋಡಿದ್ರೆ ಈ ಟ್ರೆಂಡ್ ಲೈನ್ ಒಂದು ಹಾಕಿದೆ. ಸೊ ಈ ಲೈನ್ ನ ಎಕ್ಸಾಕ್ಟ್ಲಿ ರಿಜೆಕ್ಟ್ ಆಗ್ಬಿಟ್ಟು ಆಮೇಲೆ ಲೈನ್ ನ ಬ್ರೇಕ್ ಆಗಿಲ್ಲ. ಸೊ ಮಾರ್ಕೆಟ್ ಮೇಲ್ಗಡೆ ನಿಫ್ಟಿ ಮೇಲ್ಗಡೆ ಹೋಗ್ಬೇಕಾಗಿದ್ರೆ 16,800 ನ ಸ್ಟ್ರಾಂಗ್ ಆಗಿ ಬ್ರೇಕ್ ಆಗ್ಬೇಕು. ಹಂಗಾಗಿಲ್ಲ ಅಂದ್ರೆ ಖಂಡಿತವಾಗಿ ತಿರ್ಗಾ ಕೆಳಗಡೆ ಬರುತ್ತೆ. ಸೊ 16,400 ಇಮಿಡಿಯೇಟ್ ಸಪೋರ್ಟ್, ಅದು ಬ್ರೇಕ್ ಆಗಿದ್ರೆ ಅಣದ 200-250 points ಕೆಳಗಡೆ ಬರಬಹುದು, 16,100 ಬರಬಹುದು. ಅದನ್ನು ಈ ಮತ್ತೆ ಈ ಚಾನಲ್ ಡೌನ್ ಲೈನ್ ಬ್ರೇಕ್ ಆಗಿದ್ರೆ ತಿರ್ಗಾ ಕೆಳಗಡೆ ಹೋಗಕ್ಕೆ ಚಾನ್ಸಸ್ ಇದೆ. ಓಕೆ, ಸೊ ಇದು ಓವರ್ ಆಲ್ ನಿಫ್ಟಿ ಪಿಕ್ಚರ್. ಬ್ಯಾಂಕ್ ನಿಫ್ಟಿ ನೋಡಿದ್ರೆ 34,000 ಸ್ಟ್ರಾಂಗ್ ಸಪೋರ್ಟ್ ಇದೆ, 35,000 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಸೊ ಯಾವ ಕಡೆ ಬ್ರೇಕ್ ಆಗುತ್ತೋ ಆ ಕಡೆ ಅಟ್ಲೀಸ್ಟ್ ಒಂದು 1,000 points ಇದರ ಅಪ್ ಸೈಡ್ ಆರ್ ಡೌನ್ ಸೈಡ್ ಮೂವ್ಮೆಂಟ್ ಇರಬಹುದು. ಸೊ ಅದನ್ನು ನಿಮ್ಮ ಚಾರ್ಟ್ ಅಲ್ಲಿ ನೋಟ್ ಮಾಡಿಕೊಂಡು ಟ್ರೇಡ್ ಮಾಡಿ. ಓಕೆ, ಸೊ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡಕ್ ಮುಂಚೆ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇರುತ್ತೆ ಒಂದು ಚೂರು ನೋಡ್ಬಿಡೋಣ. ಈಗ ಏನ್ ನಡೀತಾ ಇದೆ ಅಂದ್ರೆ, US ಗವರ್ಮೆಂಟ್ ಫೆಡ್ ಮೀಟಿಂಗ್ ನೆಕ್ಸ್ಟ್ ವೀಕ್ ಅಲ್ಲಿ ಬರುತ್ತೆ. ಸೊ ಇನ್ಫ್ಲೇಷನ್ ಡೇಟಾಸು ಮತ್ತೆ ಅವರು ಇಂಟ್ರೆಸ್ಟ್ ಡೇಟಾ, ಇಂಟ್ರೆಸ್ಟ್ ಎಷ್ಟು ಇನ್ಕ್ರೀಸ್ ಮಾಡ್ತಾರೆ ಅಂತ ನೆಕ್ಸ್ಟ್ ವೀಕ್ ಅಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ. ಸೊ ಅದಕ್ಕೆ ಖಂಡಿತವಾಗಿ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ಇಂಟ್ರೆಸ್ಟ್ ಜಾಸ್ತಿ ಇನ್ಕ್ರೀಸ್ ಮಾಡಿದ್ರೆ ಇಂಟ್ರೆಸ್ಟ್ ರೇಟು ಖಂಡಿತವಾಗಿ ಮಾರ್ಕೆಟ್ ಅಲ್ಲಿ ಒಂದು ಪ್ರೆಷರ್ ಇರುತ್ತೆ. ಆಮೇಲೆ ರಷ್ಯಾ ಉಕ್ರೇನ್ ವಾರ್ ಕ್ರೈಸಿಸ್ ಬಂದು ಕಂಟಿನ್ಯೂ ಆಗ್ತಾ ಇದೆ. ಒಂದಿನ ಇದು ಸ್ವಲ್ಪ ಸಾಲ್ವ್ ಆಗ್ತಾರ ತೋರಿಸ್ತಾ ಇದ್ದಾರೆ ನ್ಯೂಸ್ ಅಲ್ಲಿ, ನೆಕ್ಸ್ಟ್ ಡೇ ಹಂಗೆ ಆಪೋಸಿಟ್ ಅಲ್ಲಿ ತಿರ್ಗಾ ರಷ್ಯಾ ಬಂದು ಕಂಟಿನ್ಯೂ ಏರ್ ಸ್ಟ್ರೈಕ್ ಮೆಸೇಜ್ ಎಲ್ಲ ಲಾಂಚ್ ಮಾಡಿದ್ದಾರೆ ಅಂತ. ಸೊ ಈಗ US ಕೌನ್ಸುಲೇಟ್ ಮಿಸೈಲ್ ಲಾಂಚ್ ಅಂತ ಒಂದು ನ್ಯೂಸ್ ಬಂದಿದೆ. ಸೊ ಈಗ ಎಲ್ಲ ನೆಗೆಟಿವ್ ನ್ಯೂಸಸ್ ಕೆಲ ಜಾಸ್ತಿ ಬರ್ತಾ ಇದೆ. ಕ್ರೂಡ್ ಆಯಿಲು ಜಾಸ್ತಿ ಆಗ್ತಾ ಇದೆ. ಸೊ ಟು ಓವರ್ ಆಲ್ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಇಂಡಿಯಾದಲ್ಲಿ ಈ ವರ್ಷ ಖಂಡಿತವಾಗಿ ಇನ್ಫ್ಲೇಷನ್ 10% ಮೇಲ್ಗಡೆ ಹೋಗಕ್ಕೆ ಚಾನ್ಸಸ್ ಇದೆ. ಓಕೆ, ನೋಟ್ ಮಾಡ್ಕೊಳ್ಳಿ, ಇನ್ಫ್ಲೇಷನ್ 10% ಮೇಲ್ಗಡೆ ಹೋಗಕ್ಕೆ ಚಾನ್ಸಸ್ ಇದೆ. ಈಗ ಅರೌಂಡ್ 6% ಅಲ್ಲಿ ಇದೆ, ಖಂಡಿತವಾಗಿ 10% ಹೋಗ್ಬೋದು. ನೀವೇ ಚೆಕ್ ಮಾಡಿ, ಈಗ ನೀವೇ ನೋಡ್ಬೋದು. ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ಮನೆಗೆ ತಗೊಳ್ಳೋದು ಆಯಿಲು ಮತ್ತೆ ಡಾಲು ಪ್ರೈಸ್ ಎಲ್ಲ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಲಾಸ್ಟ್ ಮಂತ್ ಏನ್ ಪ್ರೈಸ್ಗೆ ಸನ್ಫ್ಲವರ್ ಆಯಿಲ್ ರೇಟ್ ಇತ್ತು, ಈಗ ನೀವು ಹೋಗಿ ಬೈ ಮಾಡಿದ್ರೆ ಏನ್ ರೇಟ್ ಇರತ್ತೆ ಅಂತ ಚೆಕ್ ಮಾಡಿ, ಅದರಲ್ಲೇ ಗೊತ್ತಾಗತ್ತೆ ಇನ್ಫ್ಲೇಷನ್ ಎಷ್ಟು ಇನ್ಕ್ರೀಸ್ ಆಗ್ತಾ ಇರತ್ತೆ. ಯಾಕಂದ್ರೆ ರಾ ಮೆಟೀರಿಯಲ್ ಸಪ್ಲೈ ಕಡಿಮೆ ಬರ್ತಾ ಇದೆ, ರಾ ಮೆಟೀರಿಯಲ್ ರೇಟ್ ಇನ್ಕ್ರೀಸ್ ಆಗಿದೆ. ಈಗ ರಷ್ಯಾ ಉಕ್ರೈನ್ ವಾರು ಕಂಟಿನ್ಯೂ ಆಗ್ತಾ ಇದ್ರೆ ಸಪ್ಲೈ ಚೈನ್ ಇಶ್ಯೂ ಬರುತ್ತೆ, ಯಾಕಂದ್ರೆ ಕಾರ್ಗೋ ಶಿಪ್ಸ್ ಎಲ್ಲ ಮೂವ್ಮೆಂಟ್ ಕಡಿಮೆ ಆಗುತ್ತೆ. ಸೊ ಬೇರೆ ಕಂಟ್ರಿಯಿಂದ ರಾ ಮೆಟೀರಿಯಲ್ ಬರೋದು ಅದೆಲ್ಲ ಡಿಲೇ ಆಗುತ್ತೆ. ಸೆಮಿ ಕಂಡಕ್ಟರ್ ಚಿಪ್ಸ್ ಶಾರ್ಟೇಜ್ ಅಂತಾನು ಒಂದು ನ್ಯೂಸ್ ಬರ್ತಾ ಇದೆ. ಸೊ ಆಟೋಮೊಬೈಲ್ಸ್ಗೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಹಂಗಾಗಿದ್ರೆ ಪ್ರೊಡಕ್ಷನ್ ಕಡಿಮೆ ಆಗಿದ್ರೆ ಖಂಡಿತವಾಗಿ ಸೇಲ್ಸ್ ಕಡಿಮೆ ಆಗುತ್ತೆ. ಸೊ ಆಟೋಮೊಬೈಲ್ಸ್ ಸೆಕ್ಟರ್ಸ್ ಹಿಟ್ ಆಗುತ್ತೆ. ಕ್ರೂಡ್ ಆಯಿಲ್ ಜಾಸ್ತಿ ಇದ್ರೆ ಪೇಂಟ್ ಇಂಡಸ್ಟ್ರೀಸ್ ಎಲ್ಲ ತುಂಬಾ ಸ್ಟ್ರೆಸ್ ಅಲ್ಲಿ ಇರುತ್ತೆ. ಏಷ್ಯನ್ ಪೇಂಟ್ಸು, ಪಿಡಿಲೈಟು, ಸೊ ಇದೆಲ್ಲ ತಿರ್ಗಾ ಸ್ಟಾಕ್ಸ್ ಅಲ್ಲಿ ಇನ್ನೂ ಕರೆಕ್ಷನ್ ಬರಿತಾ ಇರುತ್ತೆ. ಸೊ ಓವರ್ ಆಲ್ ಬಂದು ಎಲ್ಲ ಪ್ರತಿಯೊಂದು ಸೆಕ್ಟರ್ನು ಈಗ ಹಿಟ್ ಆಗ್ತಾ ಇದೆ. ಬ್ಯಾಂಕಿಂಗ್ ಸೆಕ್ಟರ್ಸು ಈಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದ್ರೆ, ಸೊ ಅವ್ರಿಗೂ ಈಗ ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಲೇಬೇಕು. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದ್ರೆ ಮತ್ತೆ ಹೌಸಿಂಗ್ ಲೋನ್ ತಗೊಳ್ಳೋರು ಕಡಿಮೆ ಆಗತ್ತೆ, ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇದ್ರೆ. ಸೊ ಇದೆಲ್ಲ ಒಂದು ಇಂಟರ್ಲಿಂಕ್ ತರ. ಸೊ ಇದೆಲ್ಲ ನಾವು ನೋಡ್ಕೊಂಡು ಟ್ರೇಡ್ ಮಾಡಬೇಕು.
ಓಕೆ. ಸೊ ಓವರ್ ಆಲ್ ಈಗ ನ್ಯೂಸ್ ನೋಡಿದ್ರೆ ಎಲ್ಲ ಒಂದು ನೆಗೆಟಿವ್ ನ್ಯೂಸೇ ತೋರಿಸ್ತಾ ಇದೆ, ಪಾಸಿಟಿವ್ ಅಂತ ಏನೂ ಇಲ್ಲ. ಓಕೆ, ಸೊ ಪಾಸಿಟಿವ್ ಬಂದರೆ ಮಾತ್ರ ನಮಗೊಂದು ಇದಿರುತ್ತೆ. ಓಕೆ, ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸು ನಾಳೆ ಹೆಂಗಿರುತ್ತೆ ಅಂತ ನೋಡೋಣ. ನಿಫ್ಟಿ ಬಂದು 16,520 ಮೇಲ್ಗಡೆ ಬೈಯಿಂಗ್ ಪ್ರೆಷರ್ ಇರಬಹುದು, 16,420 ಕೆಳಗಡೆ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ. ಓಕೆ, ಸೊ ಇದು ಬಂದು ನಿಫ್ಟಿ ಇನ್ ಬಿಟ್ವೀನ್ ಝೋನ್ ಬಂದು ನೋ ಟ್ರೇಡ್ ಝೋನ್. ಓಕೆ, ನಿಫ್ಟಿ ಬ್ಯಾಂಕ್ ನಿಫ್ಟಿ. ಓಕೆ, ಬ್ಯಾಂಕ್ ನಿಫ್ಟಿ ನೋಡಿದರೆ 34,350 ಮೇಲ್ಗಡೆ ಬೈಯಿಂಗ್ ಪ್ರೆಷರ್ ಬರ್ಬೋದು, 34,120 ಕೆಳಗಡೆ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ. ಓಕೆ, ಸೊ ಈ ಝೋನ್ ನೋ ಟ್ರೇಡ್ ಝೋನಲ್ಲಿ ಒಂದು ಬೈಯಿಂಗ್ ಪ್ರೆಷರ್ ಈ ಥರ ಒಂದು ಪಿನ್ ಬಾರ್ ಆ ಥರ ಬಂದರೆ ಖಂಡಿತವಾಗಿ ತಿರ್ಗಾ ನಾವು ಕಾಲ್ ಆಪ್ಷನ್ ತೊಗೋಬಹುದು. ಇಲ್ಲ, ಈ ನೋ ಟ್ರೇಡ್ ಝೋನಲ್ಲಿ ನೆಗೆಟಿವ್ ಸೈಡಲ್ಲಿ ಅಂದರೆ ಇನ್ವರ್ಟೆಡ್ ಹ್ಯಾಮರ್ ಥರ ಒಂದು ರೆಡ್ ಕ್ಯಾಂಡಲ್ ಬಂದರೆ, ಪಿನ್ ಬಾರ್ ಥರ ಬಂದರೆ ಖಂಡಿತವಾಗಿ ಸೆಲ್ಲಿಂಗ್ ಪ್ರೆಷರ್ ಆವಾಗ ನಾವು ಪುಟ್ ಸೈಡು ನೋಡ್ಬೋದು. ಓಕೆ, ಸೊ ಅಕಸ್ಮಾತ್ ತುಂಬ ಗ್ಯಾಪ್ ಡೌನಲ್ಲಿ ಇಲ್ಲಿ ನಮ್ಮ ಫಸ್ಟ್ ಟಾರ್ಗೆಟ್ ಸೆಲ್ ಸೈಡ್ ಫಸ್ಟ್ ಟಾರ್ಗೆಟ್ ಲೈನ್ ಇಲ್ಲಿ ಓಪನ್ ಆಗಿದ್ರೆ, ಇಲ್ಲಿ ಒಂದು ಬುಲ್ಲಿಶ್ ಪಿನ್ ಬಾರ್ ಇದ್ರೆ ಖಂಡಿತವಾಗಿ ತಿರ್ಗಾ ಬೈಯಿಂಗ್ ಆಪರ್ಚುನಿಟಿ ನೋಡ್ಬೋದು. ಇಲ್ಲಾಂದ್ರೆ ಈಗ ಬಿಯರಿಶ್ ಪಿನ್ ಬಾರ್ ಈ ರೇಂಜ್ ಅಲ್ಲಿ, ಇಲ್ಲಾಂದ್ರೆ ಗ್ಯಾಪ್ ಅಪ್ ಇಲ್ಲಿ ಒಂದು ಬಿಯರಿಶ್ ಪಿನ್ ಬಾರ್ ಓಪನ್ ಆಗಿದ ತಕ್ಷಣ ಇಮಿಡಿಯೇಟ್ ಒಂದು ದೊಡ್ಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿಬಿಟ್ಟು ಮಾರ್ನಿಂಗ್ ಒಂದು ಬಿಯರಿಶ್ ಪಿನ್ ಬಾರ್ ತರ ಬಂದ್ರೆ ಖಂಡಿತವಾಗಿ ನಾವು ಸೆಲ್ಲಿಂಗ್ ಆಪರ್ಚುನಿಟಿ ಅಂದರೆ ಪುಟ್ ಸೈಡ್ ಆಪ್ಷನ್ ನೋಡಬಹುದು. ಓಕೆ, ಸೊ ಈ ಥರ ಒಂದು ಪ್ರೀ ಪ್ಲ್ಯಾನ್ ಇರಬೇಕು, ಅಂದರೆ ಟ್ರೇಡಿಂಗ್ ಪ್ಲ್ಯಾನ್ ನಾನು ಹೇಳಿದೆಯಲ್ಲ. ಸೊ ಟ್ರೇಡಿಂಗ್ ಪ್ಲ್ಯಾನ್ ನಾಳೆ ಲೆವೆಲ್ಸ್ ಎಲ್ಲ ನಿಮ್ಮ ಅದರಲ್ಲಿ ಮಾರ್ಕ್ ಮಾಡಿಕೊಂಡು ಯಾವಲ್ಲಿ ಲೆವೆಲಲ್ಲಿ ಓಪನ್ ಆಗುತ್ತೆ ಮತ್ತು ಇಂಡಿಯಾ ವಿಕ್ಸು ಮೂಮೆಂಟು ಹೆಂಗಿರುತ್ತೆ, ಅಂದರೆ ಇನ್ಕ್ರೀಸ್ ಆಗ್ತಾ ಇರುತ್ತಾ ಇಲ್ಲ ಡಿಕ್ರೀಸ್ ಆಗ್ತಾ ಇರುತ್ತಾ, ಗ್ಲೋಬಲ್ ಮಾರ್ಕೆಟ್ ಹೆಂಗಿರುತ್ತೆ, ಗ್ಲೋಬಲ್ ಮಾರ್ಕೆಟ್ ವ್ಯೂಸ್ನು ನೋಡಬೇಕು. ಸೊ ಇದೆಲ್ಲ ಕನೆಕ್ಟಿಂಗ್ ದ ಡಾಟ್ಸ್ ಥರ, ಸೊ ಎಲ್ಲ ಡಾಟ್ಸ್ನು ಕನೆಕ್ಟ್ ಮಾಡಿ ನಾವು ಟ್ರೇಡ್ ತೊಗೋಬೇಕು. ಓಕೆ, ಸೊ ಒಂದೇ ಒಂದು ಸುಮ್ಮನೆ ಇದು ಮಾಡಿಕೊಂಡು ನಾವು ಟ್ರೇಡ್ ಮಾಡೋಕ್ಕಾಗಲ್ಲ. ಓಕೆ, ಸೊ ನಾಳೆ ಮಾರ್ಕೆಟು ಸ್ವಲ್ಪ ವಾಲಟಿಲಿಟಿ ಇರುತ್ತೆ, ಸೊ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿ ನಮ್ಮ ಚಾನಲ್ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾಳೆ ಮಾರ್ಕೆಟ್ ಏನಾಗುತ್ತೆ ಅಂತ ನಾಳೆ ನೋಡೋಣ. ನಾನು ನಿಮ್ಮ ಅನ್ಬು, ಥ್ಯಾಂಕ್ ಯು.